हाय हेलो एवरीवन वेलकम टू लिखिता लकी कन्नड़ व्लॉग्स इवत्तिन वीडियो नल्ली अंगनवाडियिंद बंदिरंत हालिन पुडियिंद पेडान याव रीति माडोदु अंत ई वीडियो नल्ली तोरिस्तीनि यारेल्ल नन्न चानल नोड्तिदीरा प्लीज सब्सक्राइब माड्कोळ्ळि पक्कदल्लि इरुवंत बेल ऐकान क्लिक माडि ओके बन्नि पेड याव रीति माडोदु अंत नोड्कोंडु बन्नि अदक्के एनेल्ल बेकु अंद्रे 2 कप हालिन पुडि मत्ते 1 कप सक्करेन ई रीति पुडि माडि इट्कोंडिदीनि मत्ते ಅಶಿ ಹಾಲನ್ನ ಒಂದು ಅರ್ಧ ಲೀಟರ್ ತಗೊಂಡಿದ್ದೀನಿ ಮತ್ತೆ ತುಪ್ಪ ಇದಕ್ಕೆ ಇಷ್ಟೆಲ್ಲ ಐಟಂ ಬೇಕು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಬಾಣಲಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಲು ಹಾಕೋಬೇಕು ನೀರು ಆಡ್ ಮಾಡಬೇಡಿ ಗಟ್ಟಿ ಹಾಲು ಹಾಕಿ ಇದಕ್ಕೆ ತುಪ್ಪನಾರ ಆಡ್ ಮಾಡಬಹುದು ಇಲ್ಲ ಕೊನೆನಲ್ಲಿ ತುಪ್ಪನ ಆಡ್ ಮಾಡಿ ಹಾಕಿಬಿಟ್ಟು ಸ್ವಲ್ಪನೇ ಹಾಲಿನ ಪುಡಿನ ಈ ರೀತಿ ಹಾಕೊಂಡು ಮಿಕ್ಸ್ ಮಾಡಿ ಗಂಟೆ ಇಲ್ಲದೇ ಇರೋ ತರ ಮಿಕ್ಸ್ ಮಾಡ್ತಾನೆ ಬರಬೇಕು ಸ್ಲೋ ಫ್ಲೇಮ್ ನಲ್ಲಿ ನೀವು ಮಾಡಬೇಕು ಸ್ವಲ್ಪನೇ ಹಾಕೊಂಡು ಈ ರೀತಿ ತಿರುಗಿಸ್ತಾನೆ ಇರಿ ಗಂಟೆ ಇಲ್ಲದೇ ಇರೋ ತರ ತಿರುಗಿಸ್ತಾನೆ ಇರಿ ತಲೆ ಹಿಡಿಯುತ್ತೆ ಕೈ ಬಿಡದಿಲ್ಲದೇ ಇರೋ ತರ ತಿರುಗಿಸ್ತಾ ಬನ್ನಿ ನೋಡ್ತಿದ್ದೀರಲ್ಲ ನಾನು ಯಾವ ತರ ಮಾಡ್ತಿದ್ದೀನಿ ಅಂತ ಒಮ್ಮೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಸೋ ಟ್ರೈ ಮಾಡಿ ನೀವು ಒಮ್ಮೆ ಮಕ್ಕಳಿಗೆ ಮಾಡ್ಕೊಡಿ ಹಾಲಿನ ಪುಡಿನ ಇಂದ ಮಾಡಿರುವಂತ ಪೇಡನ ಒಮ್ಮೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಗಂಟೆ ಇಲ್ಲದಿರೋ ತರ ಮಿಕ್ಸ್ ಮಾಡ್ತಾನೆ ಇರಿ ಕೈ ಬಿಟ್ರೆ ಗಂಟೆ ಆಗುತ್ತೆ ಕೆಳಗಡೆ ತಲೆ ಹಿಡಿಯುತ್ತೆ ನೋಡಿಕೊಂಡು ತಿರುಗಿಸ್ತಾನೆ ಇರಬೇಕು ಕೈ ಬಿಡೋಂಗೆ ಇಲ್ಲ ಈಗ ನಿಧಾನವಾಗಿ ಎಲ್ಲ ಪೌಡರ್ನ ಈ ರೀತಿ ಹಾಕೊಂಡು ಮಿಕ್ಸ್ ಮಾಡ್ತಾ ಇರಿ ಗಂಟೆ ಇಲ್ಲದರ ತರ ತಿರುಗಿಸ್ತಾನೆ ಇರಬೇಕು ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಮಕ್ಕಳಿಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಒಮ್ಮೆ ನೀವು ಮಾಡಿ ಈ ರೀತಿ ಎಲ್ಲ ಗಂಟೆ ಇಲ್ಲದರ ತರ ಈ ರೀತಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಇದಕ್ಕೆ ಪುಡಿ ಮಾಡಿರಂತ ಸಕ್ಕರೆನ ಆಡ್ ಮಾಡಬೇಕಾಗುತ್ತೆ ಈಗ ನೋಡ್ಕೊಂಡು ಆಡ್ ಮಾಡಿ ಸಕ್ಕರೆ ಜಾಸ್ತಿ ಆದ್ರೆ ಸ್ವೀಟ್ ಜಾಸ್ತಿ ಇದ್ರೆ ತಿನ್ನೋಕಾಗಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಟೇಸ್ಟ್ ಮಾಡಿ ಒಮ್ಮೆ ನಿಮಗೆ ಸ್ವೀಟ್ ಕಮ್ಮಿ ಆಯ್ತು ಅಂದ್ರೆ ಮತ್ತೆ ನೋಡಿ ಆಡ್ ಮಾಡ್ಕೊಳ್ಳಿ ನಾನು 2 ಕಪ್ ಹಾಲಿನ ಪುಡಿಗೆ 1 ಕಪ್ ಸಕ್ಕರೆ ಬೇಕು ಅಂತ ಹೇಳಿ ನಾನು ತಗೊಂಡಿದ್ದೀನಿ ಬಟ್ ನೀವು ಒಮ್ಮೆ ಟೇಸ್ಟ್ ಮಾಡಿ ಸ್ವೀಟ್ ಬೇಕು ಅಂದ್ರೆ ಆಡ್ ಮಾಡಿ ಸೋ ಕಮ್ಮಿ ಆಗಿದ್ರೆ ಆಡ್ ಮಾಡಬಹುದು ಜಾಸ್ತಿ ಆದ್ರೆ ತಿನ್ನೋಕಾಗಲ್ಲ ಸ್ವೀಟ್ ಸೋ ಹಾಲಿನ ಪುಡಿ ಸಕ್ಕರೆ ಪುಡಿ ಹಾಕೋದ ಮೇಲೆ ತಿರುಗಿಸ್ತಾನೆ ಇರಿ ಸ್ವಲ್ಪ ಗಟ್ಟಿ ಆಗೋ ತನಕ ಈ ರೀತಿ ಕೈ ಬಿಡದಿರೋ ತರ ತಿರುಗಿಸ್ತಾನೆ ಇರಿ ಗಟ್ಟಿ ಆಗೋ ತನಕ ತಿರುಗಿಸ್ತಾನೆ ಇರಬೇಕು ಕೈ ಬಿಟ್ರೆ ಕೆಳಗಡೆ ತಲೆ ಹಿಡಿಯುತ್ತೆ ಮತ್ತೆ ಗಂಟಾಗೋ ಸಾಧ್ಯತೆ ಇರುತ್ತೆ ಸೋ ಮಾಡಿದಲ್ಲ ವೇಸ್ಟ್ ಆಗುತ್ತೆ ನೋಡಿದ್ರೆ ಎಲ್ಲ ಯಾವ ತರ ಆಯ್ತು ಅಂತ ಈ ರೀತಿ ಗಟ್ಟಿ ಬರೋ ತನಕ ಮಾಡ್ತಾನೆ ಇರಬೇಕು ಸ್ವಲ್ಪ ಬಿಸಿ ಇದ್ದಾಗ್ಲೇನೆ ಇದನ್ನ ನಮಗೆ ಅವಶ್ಯ ಬೇಕು ಆ ರೀತಿ ಮಾಡಿ ಮೊದಲಿಗೆ ಒಂದು ತಟ್ಟೆಗೆ ತುಪ್ಪನ ಈ ರೀತಿ ಸವರ್ಕೋಬೇಕು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಮತ್ತೆ ಮಾಡಿರೋಂಥ ಸ್ವೀಟ್ ಮೇಲೆ ನಾನೊಂದು 2 ಸ್ಪೂನು ತುಪ್ಪನ ಆಡ್ ಮಾಡಿಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗೆ ಮಿದ್ದುಬಿಟ್ಟು ಈ ರೀತಿ ನನಗೆ ಯಾವ ಶೇಪ್ ಬೇಕು ಆ ಶೇಪ್ನಲ್ಲಿ ನಾನು ಸ್ವೀಟ್ನ ಶುವರ್ ಮಾಡ್ತೀನಿ ನಾನು ರೌಂಡ್ ಶೇಪ್ನಲ್ಲಿ ಮಾಡಿಬಿಟ್ಟು ಕೈಗೆ ತುಪ್ಪ ಸವರಿ ಉಂಡೆ ಮಾಡಿಕೊಂಡು ಈ ರೀತಿ ಶೇಪ್ ಕೊಡ್ತೀನಿ ಒಮ್ಮೆ ನಿಮಗೆ ಯಾವ ಥರ ಬೇಕು ಆ ಥರ ಮಾಡಿ ಡೆಕೋರೇಷನ್ ಮಾಡ್ಕೊಳ್ಳಿ ಸೋ ಇದನ್ನೆಲ್ಲ ಮಾಡ್ಕೊಳ್ಳಿ ಮಕ್ಕಳು ಇಷ್ಟಪಡ್ತಾರೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು